ಸೊರಬ ತಾಲೂಕಿಗೂ ಕಾಲಿಟ್ಟ ಒಳ ಮೀಸಲಾತಿ ವಿರೋಧದ ಕಿಚ್ಚು, ಪೊಲೀಸ್ ಕಣ್ಗಾವಲಿನಲ್ಲಿ ಬೃಹತ್ ಪ್ರತಿಭಟನೆ. ಒಳ ಮೀಸಲಾತಿ ವಿರೋಧದ ಕಿಚ್ಚು ಈಗಾಗಲೇ ಸೊರಬ ತಾಲೂಕಿಗೂ ಕಾಲಿಟ್ಟಿದ್ದು, ಒಳ ಮೀಸಲಾತಿ ಜಾರಿಗೆ ತರಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುವ ರಾಜ್ಯ ಸರ್ಕಾರದ ನಿಲುವನ್ನು ಖಂಡಿಸಿ ಬುಧವಾರ ಪಟ್ಟಣದಲ್ಲಿ ತಾಲೂಕು ಮೀಸಲಾತಿ ಸಂರಕ್ಷಣಾ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯದವರು ಬೃಹತ್ ಪ್ರತಿಭಟನೆ ನಡೆಸಿದರು. ಶಿಕಾರಿಪುರದಲ್ಲಿ ಒಳ ಮೀಸಲಾತಿ ವಿರೋಧಿಸಿ ಬಂಜಾರ ಸಮುದಾಯ ಆರಂಭಿಸಿದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಎಸ್ಪಿ ನಿತಿನ್ ಕುಮಾರ್ ಪ್ರತಿಭಟನಾ ಸ್ಥಳದಲ್ಲಿದ್ದು ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದರು. ಭದ್ರತೆಗೆ 3 ಸಿಪಿಐ, 4 ಪಿಎಸ್ಐ ಹಾಗೂ 80 ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ 3 ಕೆಎಸ್ಆರ್ಪಿ, 1 ಡಿಆರ್ ತುಕಡಿಯನ್ನು ನಿಯೋಜಿಸಲಾಗಿತ್ತು. ಪಟ್ಟಣದ ಶ್ರೀರಂಗನಾಥ ದೇವಸ್ಥಾನದ ಮುಂಭಾಗದಿಂದ ಆರಂಭವಾದ ಮೆರವಣಿಗೆ ಮುಖ್ಯ ರಸ್ತೆ ಮಾರ್ಗವಾಗಿ ಖಾಸಗಿ ಬಸ್ ನಿಲ್ದಾಣ ತಲುಪಿತು. ಪ್ರತಿಭಟನಾಕಾರರು ಮಾನವ ಸರಪಳಿ ನಿರ್ಮಿಸುವ ಮೂಲಕ ರಸ್ತೆ ಸಂಚಾರನೊಂದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಕುರಿತು ಮಾತನಾಡಿದ ಬಂಜಾರ ಸಮುದಾಯದ ಮುಖಂಡರಾದ ವಿಷ್ಣುರವರು, ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯದವರಿಗೆ ಬಸವರಾಜ್ ಬೊಮ್ಮಾಯಿಯವರು ಕತ್ತು ಹಿಸುಕುವ ಕೆಲಸ ಮಾಡಿದ್ದಾರೆ. ಮೊನ್ನೆ ಶಿಕಾರಿಪುರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ 2 ಗಂಟೆಗಳ ಕಾಲ ಕಾದು ಕುಳಿತರು. ನಮ್ಮ ಮನವಿಯನ್ನು ಸ್ವೀಕರಿಸಲು ಯಾರೂ ಬರಲಿಲ್ಲ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೊರಚ, ಕೊರಮ, ಭೋವಿ ಮತ್ತು ಬಂಜಾರ ಸಮುದಾಯಗಳಿಗೆ ಕತ್ತು ಹಿಸುಕುವಂಥ ಕೆಲಸವನ್ನು ಸನ್ಮಾನ್ಯ ಶ್ರೀಯುತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಅನ್ಯಾಯವನ್ನು ಎಸಗಿದ್ದಾರೆ. ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮೊನ್ನೆ ದಿವಸ ಶಿಕಾರಿಪುರ ತಾಲೂಕಿನಲ್ಲಿ ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ವಿ. ಸುಮಾರು ಈ 4 ಸಮುದಾಯಗಳ ಬಂಧುಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದರು. ಅವರ ಮನವಿಯನ್ನು ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಸ್ವತಃ ತಾಲೂಕು ದಂಡಾಧಿಕಾರಿಗಳು ಸಹ ಬರಲಿಲ್ಲ. 2 ಗಂಟೆಗಳ ಕಾಲ ಅಲ್ಲಿ ನಾವು ಕಾದು ಕೂತರೂ ಕೂಡ ನಮ್ಮ ಮನವಿಯನ್ನು ಅವರು ಸ್ವೀಕಾರ ಮಾಡಲಿಲ್ಲ. ರೊಚ್ಚಿಗೆದ್ದಂಥ ನಮ್ಮ ಬಂಧುಗಳು ಮಾಜಿ ಮುಖ್ಯಮಂತ್ರಿಗಳ ನಿವಾಸದ ಕಡೆ ಹೊರಡ್ತಾರೆ. ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿರ್ತಾರೆ ಪೊಲೀಸ್ನವರು. ಆ ಬ್ಯಾರಿಕೇಡ್ಗಳನ್ನು ತಳ್ಳುವಾಗ ನಮ್ಮ ಬಂಜಾರ ಸಮುದಾಯದ ಕೆಲವು ಹೆಣ್ಣುಮಕ್ಕಳುಗಳನ್ನು ಲಾಠಿಯಿಂದ ಹೊಡೆದಿರತಕ್ಕಂಥದ್ದು ಪ್ರಕರಣ ಕಂಡುಬರ್ತದೆ. ಆ ಒಂದು ಹೊಟ್ಟೆ ಊರಿಗೆ ಅವರ ಮನೆ ಮೇಲೆ ನಮ್ಮ ಯುವಕರು ಕಲ್ಲೆಸೆದಿರತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ. ನನ್ನ ತಾಯಿಯನ್ನು ಯಾರಾದರೂ ಹೊಡೆದ್ರೆ ಯಾವ ಮಗ ಸುಮ್ಮನಿರ್ತಾನ? ಆ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ತಾಲೂಕಿನ ಬಂಜಾರ ಸಮುದಾಯದ ಯುವಕರಾಗಿರ್ತಕ್ಕಂಥ ಮತ್ತು ಭೋವಿ ಸಮುದಾಯದ ಯುವಕರಾಗಿರ್ತಕ್ಕಂಥ ರಾಘವೇಂದ್ರ ನಾಯ್ಕರಾಗಿರ್ಬೋದು, ಪುನೀತ್ ನಾಯ್ಕರವರಾಗಿರ್ಬೋದು ಮತ್ತು ಕುಮಾರ್ ನಾಯ್ಕರವರಾಗಿರ್ಬೋದು, ಅವ್ರ ಮೇಲೆ 12.5 2.5 ಗಂಟೆ ಒಳಗಡೆ 4 FIR ಹಾಕ್ತಾರೆ. ಆ ಸೆಕ್ಷನ್ಗಳನ್ನು ನೋಡಿಬಿಟ್ರೆ ಯಾರೂ ಕೂಡ ನಾವು ಹೋರಾಟ ಮಾಡೋ ಹಾಗಿಲ್ಲ ಅಂಥ ಸೆಕ್ಷನ್ಸ್ಗಳನ್ನು ಹಾಕಿದ್ದಾರೆ. ನಾನು ನಿನ್ನೆ ಹಗಲೆಲ್ಲ ಅವರ ಒಂದು ಬೇಲ್ಗೋಸ್ಕರ ನಿನ್ನೆ ನೀರು ಊಟ ಏನೂ ಇಲ್ಲದೆ ಸಹ ನಾವು ಅಲ್ಲಿ ಶಿವಮೊಗ್ಗದಲ್ಲಿ ಅಲ್ದಾಟವನ್ನು ಮಾಡಿದ್ದೇವೆ. ಅವರನ್ನ ಬಿಡುಗಡೆಗೊಳಿಸಿ ಅಂತ ಹೇಳಿ ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ನಮಗೆ ರಾತ್ರಿ ಬೇಲ್ ಸಿಗುತ್ತೆ. ರಾತ್ರಿ ನಮ್ಮನ್ನು ನಮ್ಮ ಹುಡುಗರನ್ನ, ನಮ್ಮ ಯುವಕರನ್ನ, ನಮ್ಮ ಹೋರಾಟಗಾರರನ್ನ ಅವ್ರು ಬಿಡುಗಡೆಗೊಳಿಸೋದಿಲ್ಲ. ಈಗ ಬೆಳಗ್ಗೆ ಬಿಡುಗಡೆ ಆಗಿದೆ. ಈಗ ಒಂದು 1/4 ಗಂಟೆ ಮುಂಚೆ ಆ ಹೋರಾಟಗಾರರನ್ನು ಒಂದು ಉಗ್ರಗಾಮಿಗಳ ರೂಪದಲ್ಲಿ ಪೊಲೀಸ್ ಎಸ್ಕಾರ್ಟ್ಗಳ ಮುಖಾಂತರ ಮತ್ತೆ ಶಿಕಾರಿಪುರಕ್ಕೆ ಕರೆತನ್ನುವಂಥ ಸನ್ನಿವೇಶಗಳು ಕಂಡುಬರ್ತಾ ಇದೆ. ಇದೇ ವೇಳೆ ಪ್ರತಿಭಟನಾಕಾರರು ಮುಖ್ಯಮಂತ್ರಿಗಳ ಪ್ರತಿಕೃತಿ ದಹನಕ್ಕೆ ಮುಂದಾದರು. ಮಧ್ಯ ಪ್ರವೇಶಿಸಿದ ಸಿಪಿಐ ಭಾಗ್ಯಲಕ್ಷ್ಮಿ ಅವರು ಪ್ರತಿಭಟನಾಕಾರರ ಮನವೊಲಿಸಿ ಶಾಂತ ರೀತಿಯಿಂದ ಪ್ರತಿಭಟನೆ ನಡೆಸುವಂತೆ ತಿಳಿಸಿದರು. ನಂತರ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಸೊರಬ ತಾಲೂಕಿನ ಬೋವಿ ಸಮಾಜದ ಕಾರ್ಯದರ್ಶಿ ಹಾಗೂ ಮಾಜಿ ತಾಲೂಕು ಪಂಚಾಯತಿಯ ಉಪಾಧ್ಯಕ್ಷರಾದ ಸುರೇಶ್ ಹಾವಣ್ಣನವರು ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಈ ದಿನ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ,
ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸಿ ಮೀಸಲಾತಿಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತಿನ ಸರ್ಕಾರಗಳು ಆ ಮೀಸಲಾತಿಯನ್ನ ತೆಗೆಯುವುದಕ್ಕೋಸ್ಕರ ಒಳ ಮೀಸಲಾತಿ ಎಂಬ ಹೊಸ ಪದವನ್ನ ಕೊಟ್ಟಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ಇವತ್ತು ಬೃಹತ್ ಪ್ರತಿಭಟನೆಯನ್ನ ನಾವು ಮಾಡಿದೀವಿ. ಯಾಕಾಗಿ ಅಂತಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನ ರಚನೆ ಮಾಡಿಕೊಟ್ಟು ಅದರಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ರು. ಆದರೆ ಇವತ್ತಿನ ಸರ್ಕಾರಗಳು ಆ ಮೀಸಲಾತಿಯನ್ನು ತೆಗೆಯೋದಕ್ಕೋಸ್ಕರ ಇವತ್ತು ವರ್ಗೀಕರಣವನ್ನು ಮಾಡಿ ಒಳ ಮೀಸಲಾತಿಯನ್ನು ಒಂದು ಹೊಸ ಪದವನ್ನು ಕೊಟ್ಟು ಸಂವಿಧಾನದಲ್ಲಿ ಒಳ ಮೀಸಲಾತಿಗೆ ಅವಕಾಶ ಇಲ್ಲದಿದ್ದರೂ ಕೂಡ ಇವತ್ತು ಅದನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಸಮಾಜಕ್ಕೆ ದೊಡ್ಡ ಪ್ರಮಾಣದ ಅನ್ಯಾಯ ಆಗ್ತಾ ಇದೆ. ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡೋದು ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ಬಡವರು ಜೀವನವನ್ನು ಮಾಡ್ತಕ್ಕಂಥದ್ದೇ ಕಷ್ಟ ಆಗಿದೆ. ಕಟ್ಟ ಕಡೆಯ ವ್ಯಕ್ತಿಗೆ ಸರ್ಕಾರದ ಯಾವುದೇ ಸವಲತ್ತುಗಳು ಕೂಡ ಇವತ್ತಿಗೂ ಸಿಕ್ಕಿಲ್ಲ. ಹಾಗಾಗಿ ಈ ಹೋರಾಟವನ್ನು ವಾಪಸ್ ಈ ಮೀಸಲಾತಿಯನ್ನು ವಾಪಸ್ ತೆಗೆದುಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ರಾಜ್ಯಾದ್ಯಂತ ಮಾಡಬೇಕಾಗ್ತದೆ ಅನ್ನೋ ಒಂದು ಎಚ್ಚರಿಕೆಯ ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಬೋವಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಎಚ್ ಜಯಪ್ಪ, ಬಂಜಾರ ಸಮಾಜದ ತಾಲೂಕು ಅಧ್ಯಕ್ಷರಾದ ಎಂಕೆ ನಾಯ್ಕ, ಉಪಾಧ್ಯಕ್ಷರಾದ ಎಸ್ಎಲ್ ಚನ್ನನಾಯ್ಕ, ಕೊರಮಾ ಸಮಾಜದ ಅಧ್ಯಕ್ಷರಾದ ರವಿಕುಮಾರ್ ತಿಮ್ಮಾಪುರ್, ಗೋರ್ಸೇನಾ ಅಧ್ಯಕ್ಷರಾದ ದಿವಾಕರ್ ನಾಯ್ಕ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಯಶೀಲಪ್ಪ, ಪ್ರಮುಖರಾದ ಸುರೇಶ್ ಬಿಳವಾಣಿ, ಓಂಕಾರ್ ನಾಯ್ಕ್, ಧರ್ಮ ನಾಯ್ಕ್ ಸಮನವಳ್ಳಿ, ಸುರೇಶ್ ಉದ್ರಿ, ಶ್ರೀನಿವಾಸ್ ಎಣ್ಣೆಕೊಪ್ಪ, ಶಿವಾಜಿ ನಾಯ್ಕ್ ಹಜ್ಜಿ ತಾಂಡ, ಸೋಮನಾಯ್ಕ್ ಸೇರಿದಂತೆ ನೂರಾರು ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವಿಜಯ ಕೌಳಿ, ಟಿವಿ 12 ಕನ್ನಡ, ಸೊರಬ. ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ.